ಹೇಸಿ ತರಂಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಮಹತ್ವಪೂರ್ಣ ವಿಚಾರವನ್ನ ಇಟ್ಕೊಂಡು ಚರ್ಚೆ ಮಾಡೋದಿಕ್ಕೆ ಅಂತ ಮತ್ತೆ ವಾಪಸ್ ಆಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲ್ಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬಂದ್ ಮಾಡ್ಕೊಳ್ಳೋಣ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಸದನದಲ್ಲಿ ಇದೀಗ ನೀವು ಕಳ್ರು ನೀವು ಕಳ್ರು, ಆರೋಪ ಪ್ರತ್ಯಾರೋಪ ಇಷ್ಟೇ ನಡೀತಾ ಇರೋದು. ಬೇರೆ ಯಾವ ವಿಚಾರಗಳ ಬಗ್ಗೆ ಕೂಡ ಅಲ್ಲಿ ಚರ್ಚೆ ನಡೀತಾ ಇಲ್ಲ. ಏನು ಆಗು ಹೋಗುಗಳು ಆಗ್ಬೇಕಾಗಿದೆ ನಮ್ಮ ರಾಜ್ಯದಲ್ಲಿ, ಅದಾಗ್ತಾ ಇಲ್ಲ. ಸಾಕಷ್ಟು ಮಳೆಯಾಗಿ ಅಲ್ಲಲ್ಲಿ ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಜನಜೀವನ ಫುಲ್ಲು ಒಂದು ರೀತಿ ಜೀವನ ಕೈಲಿ ಇಟ್ಕೊಂಡು ಬದುಕ್ತಾ ಇರೋ ಹಾಗೆ ಬದುಕ್ತಾ ಇದ್ದಾರೆ. ಅಂದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಇವ್ರಿಗೆ ಯೋಚನೆ ಇಲ್ಲ, ಬರೀ ಇಂತಹದ್ದೇ ಆಗಿದೆ. ಒಂದ್ ಕಡೆ ನೀವೆಲ್ಲವನ್ನ ಲೂಟಿ ಮಾಡಿ ತಗೊಂಡು ಹೋಗ್ತಾ ಇದ್ದೀರಿ ಅಂತ ಬಿಜೆಪಿ ಅವ್ರು ಹೇಳಿದ್ರೆ, ಮತ್ತೊಂದ್ ಕಡೆ ನೀವು ಇಡಿ ಅವ್ರನ್ನ ನಮ್ಮ ಮೇಲೆ ಚೂ ಬಿಟ್ಟು ನಮ್ಮ ಸರ್ಕಾರವನ್ನ ಕೆಡವೋದಿಕ್ಕೆ ನೋಡ್ತಾ ಇದ್ದೀರಿ ಅಂತ ಕಾಂಗ್ರೆಸ್ನವರು, ಅದರಲ್ಲಿಯೂ ಸಿದ್ದರಾಮಯ್ಯನವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇವ್ರು ಇದೇ ರೀತಿ ಕಿತ್ತಾಡ್ತಾ ಇದ್ರೆ ಇವ್ರನ್ನ ಈ ರೀತಿ ಕಿತ್ತಾಡೋದಕ್ಕ ನಾವು ಇವ್ರನ್ನ ಅಲ್ಲಿ ಆರಿಸಿ ಕಳಿಸಿರೋದು ಅಂತ ಪ್ರಶ್ನೆ ಮೂಡುತ್ತೆ ಸರ್. ನಾವು ಪ್ರಶ್ನೆ ಮಾಡಿದ್ರೆ ಉತ್ತರಿಸೋರು ಯಾರು ಅಂತ ಈ ಪ್ರಶ್ನೆ ಆಗಿದೆ ಇವತ್ತು ಪ್ರಶ್ನೆಗೆ. ಮತ್ತೆ ಪ್ರಶ್ನೆ ಯಾಕಂದ್ರೆ ಗೆದ್ದು ಹೋದ್ಮೇಲೆ ಮುಗಿದು ಬಿಡ್ತು, ಮುಂದೆ 5 ವರ್ಷ ನಾವು ಗ್ಯಾರಂಟಿ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಮೂಡಿಬಿಟ್ಟದ. ಜೊತೆಗೆ ಇನ್ನೊಂದು ಏನಾಗಿಬಿಟ್ಟದಪ್ಪ ಅಂತಂದ್ರೆ, ಇವರೆಲ್ಲರೂ ಈಗ ಏನು ಒಬ್ಬರೊಬ್ರು ಕಳ್ರು ನೀ ಲೂಟಿ ಮಾಡಿದ್ಯಾ ನೀ ಲೂಟಿ ಮಾಡಿದ್ಯಾ ಅಂತ ಇದ್ದಾರೆ. ಎಲ್ಲ ಲೂಟಿ ಮಾಡಿದ ಅವ್ರನ್ನ. ಈ ಲೂಟಿ ಮಾಡೋದು ದಂಧೆಯನ್ನು ಕಳೆದ ಹಲವು ವರ್ಷಗಳು ಮಾಡೋದು ಬಂದಿದ್ದಾರೆ. ಇದನ್ನು ವಿಶೇಷವಾಗಿ ಇವತ್ತು ಯಾವುದೇ ಸರ್ಕಾರ ಇರ್ಬೋದು, ಯಾರದ್ದೇ ಇರ್ಬೋದು, ಕೆಲವು ಬರೀ BJP ಕಾಂಗ್ರೆಸ್ ಅಂತ ಅಲ್ಲ, ಎಲ್ಲರದ್ದು ಎಲ್ಲ ಪಾರ್ಟಿಗಳು ಲೂಟಿಕೋರಲ್ಲ, ಇದರಲ್ಲಿ ಸಂಶಯ ಉಳಿದಿಲ್ಲ. ಹೀಗಾಗಿ ಏನಾಗಿದೆಪ್ಪ ಅಂತಂದ್ರೆ, ಈ ನಮ್ಮ ದೇಶದ ದುರಂತ ಈ ಲೂಟಿಕೋರರಿಗೆ ಸಪೋರ್ಟ್ ಮಾಡುವಂಥವ್ರು ಯಾರಪ್ಪ ಅಂತಂದ್ರೆ ಈ ಅಧಿಕಾರಶಾಹಿ ವರ್ಗದವರು. ಇವರ ಮುಂದೆ ಸಂಘಟನೆ ಅದ, ಸಂಘಟನೆ ಇರೋದ್ರಿಂದಾಗಿ ಮತ್ತು ಸರ್ಕಾರದ ಮೇನ್ ಏನಪ್ಪ ಸ್ಥಾನಗಳದ ಅವ್ರಿಗೆ ಬಿಟ್ಟಿರ್ತಾರೆ. ಅವ್ರು ಏನೋ ಲೂಟಿ ಮಾಡಬೇಕಾಗಿದ್ರು ಈ ಅಧಿಕಾರಶಾಹಿ ವರ್ಗದ ಅಥವಾ ಕಾರ್ಯಾಂಗದ ಸಾಯ್ಬೇಕಾಗ್ತದೆ. ಅವ್ರು ಒಂದಿಷ್ಟು ಪಗಾರ ಹೆಚ್ಚು ಮಾಡ್ತಾರೆ, ಅವ್ರು ಮೌನ ವಹಿಸಾಗಿಸ್ತಾರೆ. ಅವ್ರು ಸಂಘಟನೆ ಇರೋದ್ರಿಂದ ತಮ್ಮ ಕೆಲಸ ಪೆನ್ ಡೌನ್ ಮತ್ತೇನು ಮಾಡಿ ಅವ್ರು ಪ್ರೆಷರ್ ಮಾಡಿ ಕೆಲಸ ಮಾಡಿಸ್ಕೊಳ್ತಾರೆ. ಅಂದ್ರೆ ಕಾರ್ಯಾಂಗ ಮತ್ತು ಶಾಸಕಾಂಗ ಇಬ್ಬರು ಭ್ರಷ್ಟ ಆಗಿಬಿಟ್ಟಿದ್ದಾರೆ ಅಂತ ಇವತ್ತು. ಅದಕ್ಕಾಗಿ ಅವ್ರನ್ನ ಸ್ವಲ್ಪ ಪಗಾರ ಹೆಚ್ಚು ಮಾಡ್ತಾರೆ, ಆನಂತರ ಇವ್ರು ಹೊಡ್ಕೊಳಕ್ಕೆ ಶುರು ಮಾಡಿಬಿಡ್ತಾರೆ, ಹೊಡೆದಕ್ಕೆ ಏನ್ಬೇಕು ಅವ್ರು ಅನುಕೂಲ ಮಾಡಿಕೊಡ್ತಾರೆ. ಎಲ್ಲರೂ ಅಷ್ಟೇ ಪರಿಸ್ಥಿತಿ. ಆನಂತರ ಏನಾದಪ್ಪ ಅಂದ್ರೆ ಇವತ್ತು ಹೊಸದೊಂದು ಶುರು ಆಗಿಬಿಡೋದು BJP ಬಂದ ಮೇಲೆ ಅಂತ. ಮೊದಲನೇದು CBI ಬೇಕು ಬರಬೇಕಾಗಿದ್ರೆ, ಒಂದು ರಾಜ್ಯದಲ್ಲಿ ಬರಬೇಕಾದ್ರೆ ರಾಜ್ಯದ ಒಪ್ಪಿಗೆ ತಗೊಂಡು ಬರಬೇಕಾಗ್ತಾ ಇತ್ತು. ಈಗ ED ಒಂದು ಮಾಡಿ ಮತ್ತು IT ಒಂದು ಮಾಡಿಕೊಂಡು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಸಡನ್ ಆಗಿ ಒಳಗೆ ಹೋಗ್ಬಿಡೋದು. ಎಲ್ಲ ಬೇಕಾದಲ್ಲ ಏ ಮನಿ ಲಾಂಡ್ರಿಂಗ್ ಆಗಿದೆ ಇಲ್ಲ, ಹವಾಲ ಆಗಿದೆ ಇಲ್ಲ, ದೋ ನಂಬರ್ ಆಗಿದೆ ಇಲ್ಲ ಅಂತ ED ಬಿಟ್ಟು ಆಟ ಆಡಿಸೋದು. ಅದರಲ್ಲಿ ಈಗ ಏನಾಗಿದೆಪ್ಪ ಅಂದ್ರೆ, ಈ ಒಂದು ರಾಜ್ಯ ಸರ್ಕಾರವನ್ನು ಅಳಗಾಡಿಸಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ED ಅವ್ರು ಒಳಗೆ ಬಂದಾರೆ, ಈಗ ಎಲ್ಲರೂ ಎನ್ಕ್ವೈರಿ ಮಾಡ್ಲಿಕ್ಕೆ ಅದ್ರ ಮಾಡಿ ಏನು ತಪ್ಪಿಲ್ಲ. ಆದ್ರೆ ಅವರು ಪ್ರಾಮಾಣಿಕವಾಗಿ ಯಾರು ತಪ್ಪು ಮಾಡಿದಾರೆ, ಯಾರು ಭ್ರಷ್ಟ ಅದಾರೆ, ಯಾರು ಕಳೆದ್ರೆ ಎಲ್ಲರೂ ತನಿಖೆ ಆಗಲಿ. ಯಾಕಪ್ಪ ಅಂತಂದ್ರೆ, ಇವತ್ತು ಅವ್ರು ಹೇಳೋದ್ರಲ್ಲೂ ಸತ್ಯದ ಅರ್ಧ, ಇವ್ರು ಹೇಳೋದ್ರಲ್ಲೂ ಅರ್ಧ ಸತ್ಯದ. ತಾವು ಸುತ್ತ ಅಂತ ಹೇಳ್ತಾರೆ, ತಾವು ಪ್ರಾಮಾಣಿಕರು ಅಂತ ಹೇಳ್ತಾರೆ. ಪ್ರಾಮಾಣಿಕರಾದ್ರೆ ಇವೆಲ್ಲ ಯಾಕ್ರಿ ಎದ್ದು ಎಲ್ಲ ವಾಲ್ಮೀಕಿ ಯಾವುದು ಇದು ಎಷ್ಟು ದುಡ್ಡು ಇರ್ತದೆ ಹೊಡ್ಕೊಂಡಿದ್ದು ಏನಾದ್ರು ಪ್ರಾಮಾಣಿಕ ಇದ್ದೀನಿ ಒಂದೇನು ಎದಿ ಗಂಟಾ ಘೋಷವಾಗಿ ಎದಿ ತಟ್ಕೊಂಡು ಶೆಡ್ ಹೊಡೆದು ಹೇಳ್ತಾ ಇರ್ತಾರೆ ನಮ್ಮ ಸಿದ್ದರಾಮಯ್ಯನವರು. ಇದೆಲ್ಲ ಹೇಳೋರು ನೀವು ಶೆಡ್ ಹೊಡಿ ನಿಂತರು, ನೀವು ಪ್ರಾಮಾಣಿಕವಾಗಿ ವರ್ಕ್ ಮಾಡ್ಬೇಕಾಗಿದ್ದಲ್ಲ, ಇದೆಲ್ಲೇ ಆಯ್ತು ಹಂಗಾಯ್ತು, 183 ಕೋಟಿ ಎಲ್ಲ ಬರೀ 83 ಕೋಟಿ ಅಂತ ಹೇಳಿದ್ರಿ, 10 ಕೋಟಿ ಆದರೂ ಅದು ಪ್ರಸ್ತುತ ಅದ್ರ ಬಗ್ಗೆ ನೀವು ಯಾಕೆ ಇಲ್ಲಿವರೆಗೆ ಎನ್ಕ್ವೈರಿ ಮಾಡಲಿಲ್ಲ ಅಂದಾಗ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡಿದ್ದು ಮಾತಾಡ್ತಾರೆ. ಅಂದ್ರೆ ಒಂದು ಕಡೆ ಅಧಿಕಾರಿಗಳಿಗೆ ಅನುಕೂಲ ಮಾಡುವಂತ ಒಂದು ವ್ಯವಸ್ಥೆ ಮಾಡಿಕೊಂಡು ಅವ್ರದ್ದು ಇವ್ರು ಚುಪ್ ಮಾಡೋದು, ಇವ್ರದ್ದು ಅವ್ರು ಚುಪ್ ಮಾಡೋದು. ಯಾಕಂದ್ರೆ ಈ ದೇಶದಲ್ಲಿ ಏನಿದೆಪ್ಪ ಅಂತಂದ್ರೆ, ಈ ಮಿಡಲ್ ಕ್ಲಾಸ್ ಅಂತ ನಾವು ಕರ್ಕೊಳ್ತೀವಲ್ಲ ಅಧಿಕಾರಶಾಹಿ ವರ್ಗದವರು, ಇವರಿದ್ದಂಥವ್ರು ಈ ಆಡಳಿತಾರೂಢ ಪಕ್ಷಗಳು ಯಾವುದೇ ಇರಲಿ, ಅವ್ರು ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲರೂ ಕೂಡ ಈ ನಾಡನ್ನು ನಾಶ ಮಾಡ್ತಾ ಇದ್ದಾರೆ ಅಂತ. ಇವರು ಯಾರಿಗೂ ಈ ದೇಶದಲ್ಲೇ ಅಥವಾ ಈ ನಾಡಿನಲ್ಲೇ, ಈಗ ನೋಡ್ರಿ ಕರ್ನಾಟಕದಲ್ಲಿ ಆಗಿರ್ಬೋದು, ಆಲ್ ಓವರ್ ಇಂಡಿಯಾದಲ್ಲಿ ಆಗಿರ್ಬೋದು, ಈ ಮಳೆ ಅವಾಂತರ ಯಾವ ರೀತಿ ಆಗಿದೆಪ್ಪ ಅಂದ್ರೆ, ಹೊಳೆಗಳು ಯಾವ ರೀತಿ ಬರ್ತಾ ಇದ್ದಾವೆ, ಗುಡ್ಡು ಗುಡ್ಡು ಕುಸಿತಾ ಇದ್ದಾವೆ ರೀ. ಇವತ್ತು ನಮ್ಮಲ್ಲಿ ಗುಡ್ಡುಗಳು ಕುಸಿತಿದ್ದೆ ನೋಡ್ರಿ, ನೀವು ಕಾರವಾರ ಸುತ್ತಮುತ್ತ ಮನೆ ನೋಡಿದ್ರಿ ಯಾವ ರೀತಿಯಾಗಿ ಗುಡ್ಡುಗಳು ಕುಸಿದವರು. ಇದ್ರ ಬಗ್ಗೆ ಯಾರಿಗೂ ಇಲ್ಲ, ಯಾಕೆ ಕುಸಿತಾ ಇದ್ದಾವೆ ಅನ್ನೋದ್ರ ಅಭ್ಯಾಸ ಇಲ್ಲ, ಅಭ್ಯಾಸ ಇದ್ರು ಅಂತ ಹೇಳಿದ್ದಾರಿಲ್ಲ, ಹೇಳ್ತಾ ಇದ್ದಾರೆ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಇಲ್ಲರಿ ಗುಡ್ಡ ನೀವು ಹಡ್ಲಿಗೆ ಹೋಗ್ಬೇಡ್ರಿ, ರಿಸಾರ್ಟ್ ಮಾಡಬೇಡ್ರಿ, ಇದೇನೋ ನೀವು ಗುಡ್ಡದಲ್ಲಿ ಅಡ್ಡಾಡೋದು ಮಾಡೋದು ಏನೋ ಮಾಡೋಸ್ರ ಏನೋ ಮಾಡ್ತಾ ಇದ್ದೀರಿ, ರಿಸಾರ್ಟ್ ಮಾಡೋದ್ರಿಂದ ಹಾಳಾಗ್ತಾ ಇದ್ದೀನಿ ನಿಸರ್ಗ ಅನ್ನುವಂಥದ್ದು. ಮತ್ತು ರೋಡ್ಗಳನ್ನ ಮಾಡೋದ್ರಿಂದ, ಗುಡ್ಡಗಳನ್ನ ಕಡೋದು ರೋಡ್ಗಳು ಮಾಡೋದ್ರಿಂದ
ಏನಪ್ಪ ಅಂದ್ರೆ ಸಡಿಲ್ಗೊಳ್ತಾ ಇದ್ದಾವ, ಇದೆಲ್ಲ ಮಾಡಬೇಡ್ರಿ ಅಂತ ಹೇಳ್ತಾ ಬಾಸ್ ಮಾಡೋದ್ರಿಂದಾಗಿ ಅದ್ರ ಕಡೆ ಯಾರಿಗೂ ಲಕ್ಷ ಇಲ್ಲ. ಆ ಜನ ಸಾಯ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ ಪಾಪ ಎಷ್ಟೋ ಜನ. ಅದ್ರ ಬಗ್ಗೆ ಇಲ್ಲ, ಇವತ್ತು ನೀ ಕಳ್ಳ ನೀ ಕಳ್ಳ ಇದಕ್ಕೆಲ್ಲರೂ ಕಾರಣೀಭೂತರು ನೋಡ್ರಿ. ಒಬ್ಬರಲ್ಲ, ಈ ಅಧಿಕಾರಶಾಹಿ ವರ್ಗ, ಕಾರ್ಯಾಂಗ ಮತ್ತು ಶಾಸಕಾಂಗ, ನ್ಯಾಯಾಂಗದಕ್ಕೂ ಕೆಲವೊಂದಿಷ್ಟು ವ್ಯಾಪಿಸೋದು ಇವತ್ತು ಅದಿಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಆದರೂ